ಚಿತ್ತೂರಿ ಶ್ರೀ ಮಹಾಗಣಪತಿ ದೇವಸ್ಥಾನದಲ್ಲಿ ಒಂದನೇ ವರ್ಷದ ಪ್ರತಿಷ್ಠಾ ವರ್ಧಂತಿ ಉತ್ಸವವನ್ನು ಮೇ 21 ಮತ್ತು 22ರಂದು ಆಚರಿಸಲು ನಿಶ್ಚಯಿಸಿದ್ದು, ಈ ಪ್ರತಿಷ್ಠಾ ವರ್ಧಂತಿ ಉತ್ಸವ ಕಾರ್ಯಕ್ರಮದ ಪ್ರಯುಕ್ತ ಕಲಾತತ್ವ ಹೋಮ, ಬ್ರಹ್ಮ ಕುಂಭಾಭಿಷೇಕ, ಮಹಾಪೂಜೆ, 108 ಕಾಯಿಗಳ ಗಣಹೋಮ ನಡೆಯಲಿದೆ. ಅಂದು ಮಧ್ಯಾಹ್ನ 1 ಗಂಟೆಗೆ ನಡೆಯುವ ಸಾರ್ವಜನಿಕ ಮಹಾ ಅನ್ನ ಸಂತರ್ಪಣೆಗೂ ಭಕ್ತಾದಿಗಳು ಸೇವಾದಿಗಳನ್ನು ಸಲ್ಲಿಸಿ ಶ್ರೀದೇವರ ಮುಡಿಗಂಧ ಪ್ರಸಾದವನ್ನು ಸ್ವೀಕರಿಸಿ ಶ್ರೀದೇವರ ಕೃಪೆಗೆ ಪಾತ್ರ ಬೇಕೆಂದು ತಂತ್ರಿಗಳು, ಆಡಳಿತ ಮಂಡಳಿಯ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಮತ್ತು ಶ್ರೀ ವೇದಮೂರ್ತಿ ಜಯರಾಮ ಅಡಿಗರು, ಮುರುಡೇಶ್ವರ ಶ್ರೀ ವೇದಮೂರ್ತಿ ನಾಗೇಂದ್ರ ಭಟ್ ಪ್ರಧಾನ ಅರ್ಚಕರು ಹಾಗೂ ಗ್ರಾಮಸ್ಥರು ವಿನಂತಿಸಿಕೊಂಡಿದ್ದಾರೆ. ಮರವಂತೆ ಗ್ರಾಮದ ಚಿತ್ತಾರ ಶ್ರೀ ಮಹಾಗಣಪತಿ ಪರಿವಾರ ದೇವರ ಸನ್ನಿಧಾನದ 1ನೇ ವರ್ಷದ ಪ್ರತಿಷ್ಠಾ ವರ್ಧಂತಿ ಉತ್ಸವವನ್ನು ನಾಡಿದ್ದು 21ನೇ ತಾರೀಕು ಮತ್ತು 22ನೇ ತಾರೀಕು ಆ ಒಂದು ವರ್ಧಂತೋತ್ಸವದ ಅಂಗವಾಗಿ ಸಹಿತರಾಗಿ ಅಷ್ಟೋತ್ತರ ಶತ ನಾರಿಕೇಳ ಅಷ್ಟದ್ರವ್ಯಾದ ಮಹಾಗಣದೇವಮ ಕಲಾತತ್ವ ಹೋಮಾದಿಗಳು ಹಾಗೆ ಬ್ರಹ್ಮಕುಂಭಸ್ತಮನ ಮಹಾಭಿಷೇಕಾದಿಗಳು ನಡೆದಿದೆ. ಈ ದೇವತಾ ಕಾರ್ಯಕ್ಕೆ ನಮ್ಮಿರತಕ್ಕಂಥ ಎಲ್ಲ ಭಕ್ತರು ಊರ ಪರೂರ ಈ ಸನ್ನಿಧಾನವನ್ನು ಆರಾಧನೆ ಮಾಡತಕ್ಕಂಥ ಭಕ್ತರು ಬಂದು ದೇವರ ಅನುಗ್ರಹ ಪ್ರಸಾದ ಸ್ವೀಕಾರ ಮಾಡಿ ಈ ಒಂದು ದೇವತಾ ಕಾರ್ಯದಲ್ಲಿ ಭಾಗವಹಿಸಿ ದೇವತಾ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂಥೇಳಿ ಎಲ್ಲರ ಪರವಾಗಿ ಹೇಳ್ತಾ ಇದ್ದೇವೆ. ಮಹತ್ತರವಾಗಿರ್ತಕ್ಕಂಥ ಕಾರ್ಣಿಕ ಸ್ಥಳ, 300-400 ವರ್ಷಗಳಿಂದ ಹಲವಾರು ಮನೆತನದವರು ಆರಾಧನೆ ಮಾಡಿಕೊಂಡು ಗಣಪತಿಯನ್ನು ತನ್ಮೂಲಕವಾಗಿ ಗಣಪತಿ ಅನುಗ್ರಹದಿಂದ ಇಡೀ ಗ್ರಾಮದಲ್ಲಿ ಶ್ರೇಯಸ್ಸಿನ ಸುಭಿಕ್ಷೆಯ ಜೀವನವನ್ನು ನಡೆಸ್ತಾ ಇದ್ದಾರೆ. ಬಂದಂತಹ ಭಕ್ತರನ್ನು ಜೀವನದ ಇಷ್ಟಾರ್ಥಗಳನ್ನು ಅನುಗ್ರಹಿಸ್ತಾ ಈ ಸ್ಥಳದಲ್ಲಿ ವಿಜೃಂಭಿಸ್ತಿರ್ತಕ್ಕಂಥ ಈ ಸ್ಥಳದಲ್ಲಿ ಎಲ್ಲ ಭಕ್ತವೃಂದದವರು ಕೂಡ ಈ ಕಾರ್ಯದಲ್ಲಿ ಭಾಗವಾಗಬೇಕು, ದೇವತಾ ಅನುಗ್ರಹವನ್ನು ಪಡೆಯಬೇಕು. ಮಹಾಗಣಪತಿಯ ಶಕ್ತಿಯಿಂದ ನಿಮ್ಮ ಇಷ್ಟಾರ್ಥಗಳೆಲ್ಲ ಈಡೇರಲಿ. ಚಿತ್ತಾರ ಶ್ರೀ ಮಹಾಗಣಪತಿ ದೇವಸ್ಥಾನ, ಮರವಂತೆ, ಬೈಂದೂರು ತಾಲೂಕು, ಉಡುಪಿ ಜಿಲ್ಲೆ. 1ನೇ ವರ್ಷದ ಪ್ರತಿಷ್ಠಾ ವರ್ಧಂತಿ ಉತ್ಸವ ದಿನಾಂಕ 22/5/2022 ರವಿವಾರದಂದು ನಡೆಯಲಿದೆ. ಈ ಪುರಾತನ ದೇವಸ್ಥಾನವಾಗಿದ್ದು ಸುಮಾರು 400 ವರ್ಷಗಳ ಇತಿಹಾಸವನ್ನು ಹೊಂದಿದ್ದು ತುಂಬ ಕಾರ್ಣಿಕವಾದ ದೇವಸ್ಥಾನವಾಗಿದೆ. ಈಗ ಊರ ಪರವೂರ ದಾನಿಗಳ ಸಹಾಯದಿಂದ ಹಳೆ ಮಾದರಿಯ ಕಟ್ಟಡವಾಗಿದ್ದು ಈಗ ಶಿಲಾಮಯ ದೇವಸ್ಥಾನವಾಗಿ ನಂಬಿದ ಭಕ್ತರ ಎಲ್ಲರ ಇಷ್ಟಾರ್ಥ ನೆರವೇರಿಸುವ ಮಹಾಗಣಪತಿಯಾಗಿದ್ದು ಊರ ಪರವೂರ ಭಕ್ತರ ಬಹಳಷ್ಟು ಜನ ನಂಬಿದ್ದು ಭಕ್ತಿಯಿಂದ ತನುಮನ ದನಗಳ ಸಹಕಾರವನ್ನು ನೀಡುತ್ತಿದ್ದಾರೆ. ಭಾಗವಹಿಸಿ ಈ ಕ್ಷೇತ್ರದಿಂದ ನೀವೆಲ್ಲ ಆ ಒಂದು ಪುಣ್ಯವನ್ನು ಸಂಪಾದನೆ ಮಾಡಿಕೊಳ್ಬೇಕಂತ ಕೇಳಿಕೊಳ್ತಾ ಇದ್ದೆ. ಶ್ರೀ 1ನೇ ವರ್ಷದ ಶ್ರೀ ಮಹಾಗಣಪತಿ ದೇವಸ್ಥಾನದ ವರ್ಧಂತ್ಯುತ್ಸವವು ನೆರವೇರಲಿದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶ್ರೀ ಮಹಾಗಣಪತಿಯ ಕೃಪೆಯನ್ನು ಪಡೆಯಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇವೆ. ಇದು ಸುಮಾರು 500 ವರ್ಷಗಳ ಇತಿಹಾಸವಿರುವ ಶ್ರೀ ಮಹಾಗಣಪತಿ ದೇವಸ್ಥಾನವಾಗಿದ್ದು ಹಿಂದೆ ಹುಲ್ಲಿನ ಮಾಡಿದ್ದು ಮುಂದೆ ಬೆಳೆಯುತ್ತಾ ಹಂಚಿನ ಮಾಡಿಗೆ ಬಂದು ಈಗ ಶಿಲಾಮಯ ದೇವಸ್ಥಾನ. ಅದು ಯಾವ ರೀತಿಯಾಗಿದೆ ಅಂದರೆ ಇಲ್ಲಿ ದಾನಿಗಳ ನೆರವಿನಿಂದ ಅದ್ಭುತವಾದ ಶಿಲಾಮಯ ದೇವಸ್ಥಾನವಾಗಿದ್ದು ಇದು ಬೇಡದ ಭಕ್ತರ ಇಷ್ಟಾರ್ಥವನ್ನು ನೆರವೇರಿಸಿದ ಕಾರಣಕ್ಕಾಗಿ ಅಷ್ಟು ದೊಡ್ಡ ದೇವಸ್ಥಾನವಾಗಿ ಮುಂದುವರೆದಿದೆ. ಇದು ನೀವೆಲ್ಲರೂ ಇದಕ್ಕೆ ಒಂದು ಮೊದಲು ಇದರಲ್ಲಿ ಬಂಟ ಕುಟುಂಬ ಮತ್ತೆ ಭಟ್ರು ಮತ್ತೆ ಮಡಿವಾಳ ಮತ್ತೆ ಸುಮಾರು ಜನರ ಅದನ್ನು ನಂಬಿಕೊಂಡು ಬರ್ತಾ ಇದ್ರು. ಹಿಂದೆ ಚೌತಿಯ ಸಮಯದಲ್ಲಿ ಒಂದು ಸ್ವಲ್ಪವೇ ಜನಕ್ಕೆ ಊಟಕ್ಕೆ ಏರ್ಪಾಡಾಗ್ತಾ ಇತ್ತು ಭಟ್ರ ಮನೆಯಲ್ಲಿ. ಈಗ ಅದು ಬೆಳೆಯುತ್ತಾ ಬಂದು ಈಗ ವರ್ಷಂಪ್ರತಿ ಚೌತಿಯ ಸಮಯದಲ್ಲಿ ಸಾವಿರಾರು ಭಕ್ತರಿಗೆ ಅನ್ನದಾನ ಸೇವೆ ಆಗ್ತಾ ಇದೆ. ಹೀಗೆ ಬೆಳೆ ಬೆಳೆಯುತ್ತಾ ಈ ದೇವಸ್ಥಾನವು ತುಂಬ ವಿಜೃಂಭಣೆಯಿಂದ ಮೆರೆಯುತ್ತಿದೆ. ಅದು ನಮ್ಮ ಆ ಗಣಪತಿಯ ಅವನ ವರ್ಚಸ್ಸಾಗಿದೆ. ಅದರಿಂದ ನೀವೆಲ್ಲರೂ ಈ 22/5/22 ತಾರೀಕಿಗೆ ಎಲ್ಲ ಬಂದು ಮಹಾಗಣಪತಿ ಅನ್ನದಾನ ಸೇವೆಯೂ ಇದೆ, ಬಂದು ಆ ದೇವರ ಪ್ರಸಾದವನ್ನು ಸ್ವೀಕರಿಸಿ ಇಷ್ಟಾರ್ಥ
ನಿಮ್ಮ ಸಿದ್ಧಪಡಿಸಿಕೊಳ್ಳಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ರವಿರಾಜ್, ವಿ4 ನ್ಯೂಸ್, ಬೈಂದೂರು.